ಸಾಧಿಸುವ ಛಲವೊಂದಿದ್ದರೆ ಏನನ್ನಾದರೂ ಸಾಧಿಸಬಹುದು. ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಅಸಾಧ್ಯವಾದದ್ದನ್ನು ಸಾಧಿಸುವುದೇ ನಿಜವಾದ ಸಾಧನೆಯಲ್ಲವೇ? ಒಳಗಿನ ಅಂತಃಶಕ್ತಿ ಸಾಧನೆಯ ಕಡೆಗೆ ತುಡಿಯದಿದ್ದರೆ ಹೊರಗಿನ ಯಾವ ಶಕ್ತಿಯೂ ಏನು ಮಾಡಲಾಗದು. ಒಳಗಿನ ಉತ್ಕಟ ಇಚ್ಛೆ ಸದಾ ಊರ್ಧ್ವಮುಖವಾಗಿಯೇ ಚಲಿಸುತ್ತಿರಬೇಕು. ಯಾವುದೋ ಒಂದು ಸಮಯ ಸಂದರ್ಭಗಳಲ್ಲಿ ಆದ ಸೋಲು ವಿಫಲತೆಗಳು ಮುಂದಿನ ಎಲ್ಲಾ ವಿಜಯಗಳಿಗೂ ನಕಾರಾತ್ಮಕ ಭಾವನೆಗಳನ್ನು ಬೆಳೆಸಿ ಸ್ಪರ್ಧೆಯಿಂದ ಹಿಂದೆ ಸರಿಯುವಂತೆ ಮಾಡುತ್ತದೆ. ಆ ಸ್ಪರ್ಧೆಗೆ ನಾನು ಅರ್ಹನಲ್ಲ, ನನ್ನಂತವನು ಆ ಕ್ಷೇತ್ರಕ್ಕೆ ತಲೆ ಕೆಡಿಸಿಕೊಳ್ಳಬಾರದು ಎಂಬಂತಹ ಮನೋಧೋರಣೆಯನ್ನು ಬೆಳೆಸುತ್ತದೆ. ಹಾಗಾಗಿ ಸೋಲೇ ಗೆಲುವಿನ ಮೆಟ್ಟಿಲು ಅಂದುಕೊಂಡು ಸೋಲು ಸಂಭವಿಸಲು ಆದ ಕಾರಣಗಳೇನು, ಏನೆಲ್ಲ ಮುತುವರ್ಜಿ ವಹಿಸಬೇಕು, ನಾನೆಲ್ಲಿ ತಪ್ಪಿದೆ ಎಂದೆಲ್ಲ ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ಮುಂದಿನ ಗುರಿಯ ಕಡೆಗೆ ಮುನ್ನುಗ್ಗಬೇಕು. ತಮ್ಮ ಕ್ಷೇತ್ರದ ಬಗ್ಗೆ ಶ್ರದ್ಧೆ, ಆಸಕ್ತಿ, ಭಕ್ತಿಯನ್ನು ಬೆಳೆಸಿಕೊಳ್ಳಬೇಕು. ಆಗಾದಾಗ ಮಾತ್ರ ತಮ್ಮ ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳುವ ಸದಾವಕಾಶಗಳು ನಮ್ಮ ಕೈಯಡಿಯಲ್ಲಿಯೇ ದೊರೆಯುತ್ತದೆ.